ಎಲ್ರಿಗು ನಮಸ್ಕಾರ ಅಮ್ಮ. ಈಗ ತಾನೇ ಸ್ಪಂದನ್ ಅವ್ರನ್ನ ನೋಡ್ಕೊಂಬಂದ್ವಿ. ಭಾಳ ಒಂದು ಬೇಜಾರು ಕೊಡೋಂಥ ಒಂದು ವಿಷಯ, ಕುಟುಂಬದಲ್ಲಿ ಮತ್ತೆ ಈ ಥರ ಒಂದೇನೋ ಘಟನೆ ನಡೆದಾಗ ನಮ್ಮೆಲ್ರಿಗೂ ಒಂದು ಬೇಜಾರು ಉಂಟು ಮಾಡುತ್ತೆ. ರಾಘಣ್ಣ ನನಗೆ ತುಂಬ ಆತ್ಮೀಯರು, ಕುಟುಂಬದವರು. ಅವ್ರು ನೆನೆಸ್ಕೊಂಡ್ರೆ ಅವ್ರು ನೋಡಿದೆ ತುಂಬನೇ ಒಂದು ಬೇಜಾರಾಯ್ತು. ಮೊನ್ನೆ ತಾನೇ ಡಿ ಕೆ ಡಿಲಿ ಒಂದು ಸೀಕ್ವೆನ್ಸ್ ನೋಡಿದೆ. ಅಪ್ಪ ಅಮ್ಮಂದು ಒಂದೇನೋ ಒಂದು 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 ಬಿಟ್ಟೇನೋ ಒಂದು ನಡಿಬೇಕಂದ್ರೆ ಎಷ್ಟು ನೆನೆಸ್ಕೊಂಡು ಅಳ್ತಾಯಿದ್ರು ಅಂತ. ತುಂಬ ಸೆನ್ಸಿಟಿವ್ ಮನುಷ್ಯ ಅವರು, ರಾಘಣ್ಣ ಅವರು. ಅದನ್ನೇ ನಾವಿನ್ನೂ ಚೇತರಿಸ್ಕೊತಾ ಇದ್ದೀವಿ. ಅಪ್ಪ ಅಮ್ಮ ಹೋಗಿರೋದೆ, ಮತ್ತೆ ಈ ಥರ ಒಂದು ಘಟನೆ ನಡೆದಾಗ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ. ಆಮೇಲೆ ನಾವು ನಮ್ಮ ಅಣ್ಣ ಅವರು ಯಾವತ್ತಿದ್ರೂ ಅವ್ರಿಗೋಸ್ಕರ ನಾವು ಇದೇ ಇರ್ತೀವಿ. ಏನು ನಡಿಬೇಡದಂಥ ಘಟನೆ ನಡೆದೋಗಿದೆ, ಅವ್ರಿಗೋಸ್ಕರ ಯಾವತ್ತಿದ್ರೂ ನಾವು ಇದ್ದೇ ಇರ್ತೀವಿ ಅಂತ. ಏನು ಹೇಳೋಕ್ಕಾಗತ್ತೆ, ಏನು ಮಾತಾಡೋಕ್ಕಾಗ್ತಿಲ್ಲ, ಬೇಜಾರಾಗ್ತಾ ಇದೆ. ವಿಧಿ ಮುಂದೆ ನಾವು ಯಾರು ಅಲ್ಲ, ಅವನು ಕರೆಗೆ ಬಂದಾಗ ಹೋಗಲೇಬೇಕು ಎಲ್ಲರೂ. ಆದರೆ ಈ ಥರ ಚಿಕ್ಕ ಚಿಕ್ಕ ವಯಸ್ಸುಗಳಿಗೆ ಈ ಥರ ತುಂಬ ಬೇಜಾರಾಗ್ಬಿಡುತ್ತೆ, ಹಿಂಸೆ ಆಗುತ್ತೆ ಮನಸ್ಸಿಗೆ. ರಾಘು ತುಂಬ ಸ್ಮೂತು ಸ್ವಭಾವದ ಮನುಷ್ಯ. ನೋವನ್ನು ಹಿಂಸೆ ತಡ್ಕೋ ಥರ ಗೊತ್ತಿಲ್ಲ. ನಾವು ಪರಮಾತ್ಮನಲ್ಲಿ ಕೇಳ್ಕೋಬೇಕು ನಾವು ಅಷ್ಟೇ. ಅವ್ರ ಮನೆಯವರಿಗೆಲ್ಲ ಇದನ್ನು ದುಃಖ ತಡೆಯುವಂಥ ಶಕ್ತಿ ಕೊಡಪ್ಪ, ಸ್ಪಂದನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೀನಿ. ಇಷ್ಟು ಮಾತ್ರ ಹೇಳಬಲ್ಲೆ. ದೇವರವ್ರಿಗೆ ಒಳ್ಳೇದು ಮಾಡಿ. ನಮಸ್ಕಾರ. ಚಿಕ್ಕ ವಯಸ್ಸಿಂದ ನನಗೆ ಭಾಳ ಬೇಕಾದಂಥ ಹುಡುಗ. ಅವ್ರ ತಂದೆಯವ್ರ ಕಾಲದಿಂದಲೂ ಒಂದು ಕುಟುಂಬದ ಒಂದು ನಂಟಿತ್ತು ನಮಗೂ ಅವ್ರಿಗೆ. ಇತ್ತೀಚೆಗೆ ನಾನು ಬರೆದು ಕೆಲಸ ಮಾಡಿದಂಥ ಕಾಸಿನ್ ಸರ ನಾಯಕರಾಗಿದ್ದಾಗ ಮತ್ತೆ ನಾವು ಭಾಳ ವರ್ಷಗಳ ಮೇಲೆ ನಾವು ಜೊತೆಯಾಗುವಂಥ ಒಂದು ಸಂದರ್ಭ ಬಂತು. ಅವತ್ತು ರಿಲೀಸ್ ದಿವಸ ಕೂಡ ಸ್ಪಂದನ ಅವರು ಭೇಟಿಯಾದಾಗ ಆ ನಗುಮುಖ ಇನ್ನೂ ನಾವು ಮರೆಯೋಕ್ಕಾಗಿಲ್ಲ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ರಾಘು ಮತ್ತು ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ನಾನು. ಎಲ್ರಿಗೂ ನಮಸ್ಕಾರ. ಇಂಥ ಸಮಯದಲ್ಲಿ ಆ್ಯಕ್ಚುಲಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದಿಷ್ಟು ಒಂದೆರಡು ತಿಂಗಳಿಂದೇ ಮೀಟ್ ಆಗಿದ್ದೆ, ಒಂದಷ್ಟು ಫ್ಯಾಮಿಲಿ ಫಂಕ್ಷನಲ್ಲಿ ಮೀಟ್ ಆಗಿದ್ದೆ. ಬಟ್ ಕೇಳಬೇಕಾದ್ರೆ ಒಂಥರ ಶಾಕ್ ಆಯಿತು. ಒಂದೇ ವಿಷಯ ಏನಂದರೆ ವಿಜಯಣ್ಣನ ಮುಖ ನೋಡೋಕ್ಕಾಗ್ತಾ ಇಲ್ಲ. ಎರಡು ದೇವರು ಅವರನ್ನು ತುಂಬ ಧೈರ್ಯ ಕೊಡಲಿ, ಮಕ್ಕಳನ್ನು ತುಂಬ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಮಾತು ಬರ್ತಾ ಇಲ್ಲ. ಸುನೀತ್ ಅವ್ರನ್ನ ಕಳ್ಕೊಂಡ್ವಿ. ಅವರ ಕುಟುಂಬದಲ್ಲಿ ವಿಜಯ ರಾಘವೇಂದ್ರವರ ಪತ್ನಿಯವರು ಇಷ್ಟು ಸಣ್ಣ ವಯಸ್ಸಲ್ಲಿ ಹೋಗಿದ್ದು ನಮ್ಮನ್ನು ಅಗಲಿದ್ದು ಭಾಳ ದುಃಖ ಆಗ್ತಾಯಿದೆ. ಚಿನ್ನೇಗೌಡರನ್ನವರು, ಅವರ ಸಿನಿಮಾಗಳಲ್ಲೂ ಕೂಡ ನಾನು ಪಾತ್ರ ಮಾಡಿದ್ದೀನಿ. ವಿಜಯ ರಾಘವೇಂದ್ರವರು ಮುರಳಿಯವರ ಜೊತೆಗೂ ಕೂಡ ನಾನು ಪಾತ್ರ ಮಾಡಿದ್ದೀನಿ. ಪಾಪ, ಎಂಥ ಒಳ್ಳೆಯ ಕುಟುಂಬದಲ್ಲಿ ಈ ಥರ ಇಷ್ಟು ಸಣ್ಣ ವಯಸ್ಸಿಗೆ ಸಾವಾಗಿದೆಯಲ್ಲ. ಆ ಮುದ್ದಾದ ಮಕ್ಕಳು ನೋಡ್ತಾ ಇದ್ರೆ ಭಾಳ ಕಣ್ಣಲ್ಲಿ ನೀರು ಬರ್ತಾಯಿದೆ. ನನಗೆ ದುಃಖ ಆಗ್ತಾಯಿದೆ. ಇಡೀ ಕರ್ನಾಟಕಕ್ಕೆ ದುಃಖ ಆಗ್ತಾಯಿದೆ, ಇಡೀ ಚಿತ್ರರಂಗಕ್ಕೆ ದುಃಖ ಆಗ್ತಾಯಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದು ಮೊದಲನೇ ಪಿಕ್ಚರು ಪ್ರೇಮ್ ಕೈದಿ ನಿರ್ಮಾಪಕನ, ರಾಜು ಸಹೋದರರು ನಿರ್ಮಾಪಕ ಮಾಡಿರ್ತಕ್ಕಂಥ ಪ್ರೇಮ್ ಕೈದಿಯಲ್ಲಿ ರಾಘವೇಂದ್ರ ಮೊದಲನೇ ಬಾರಿಯಾಗಿ ಕಥಾನಾಯಕನಾಗಿ ಹೀರೋ ಆಗಿ ಬಂದ. ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್, ಇಲ್ಲೇ ಪಕ್ಕದಲ್ಲೇ ನನ್ನ ಮನೆಯೂ ಇದ್ದಿದ್ದು. ಅಂಥ ಒಂದು ಕುಟುಂಬದಲ್ಲಿ ಒಂದು ಒಂದು ನಾಯಕನಾಗಿ ಹೀರೋ ಆಗಿ ಕನ್ನಡದಲ್ಲಿ ಇಷ್ಟು ಚಿತ್ರಗಳು ಮಾಡಿದ್ದಾನೆ. ಎಷ್ಟು ಚಿತ್ರಗಳು ಮಾಡಿದ್ರು ಅಷ್ಟೇ ಒಂದು ಪ್ರೇಮ ಅಭಿಮಾನದಿಂದ ಎಲ್ಲರೂ ನೋಡ್ತಾಯಿದ್ದ. ಅವ್ರಿಗೆ ಸಂಕಟ ಬರಬಾರ್ದಾಗಿತ್ತು. ಆ ತಿರುಪತಿ ಬಂದು ಪ್ರಾರ್ಥನೆ ಮಾಡ್ತೀನಿ, ಅವ್ರ ಕುಟುಂಬಕ್ಕೆ ತಿರುಶಾಂತಿ ಕೊಟ್ಟು ಅವ್ರಿಗೆ ಎಲ್ಲ ದೇವರ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥಿಸುತ್ತೆ. ವಿಜಯ್ ರಘು ಅವರು ಮತ್ತು ಅವರ ಕುಟುಂಬದವರ ಒಂದು ಒಡನಾಟ ನನ್ನಲ್ಲಿ ಕೂಡ ಇತ್ತು. ಬಹುಶಃ ಸ್ಪಂದನ ಅವರು ಒಂದು ಸ್ನೇಹಜೀವಿಯಾಗಿ ಎಲ್ಲರ ಜೊತೆಯಲ್ಲಿ ಕೂಡ ಸ್ಪಂದಿಸ್ತಾ ಇದ್ದರು. ಇಷ್ಟು ಬೇಗ ಭಗವಂತ ಇವರಿಗೆ ಈ ಒಂದು ಕೆಲಸ ಆಗುತ್ತೆ ಅಂತೇಳಿ ಯಾರೂ ಕೂಡ ಬಯಸಿರಲಿಲ್ಲ. ನಿಜವಾಗಲೂ ಭಾಳ ದುಃಖವನ್ನು ಈ ಒಂದು ಕಷ್ಟವನ್ನು ಬರೆಸುವಂಥ ಶಕ್ತಿಯನ್ನು ಅವರಿಗೆ, ಅವರ ಅಭಿಮಾನಿಗಳಿಗೆ
ಅವರ ಕುಟುಂಬಸ್ಥರಿಗೆ ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಹುಶಃ ಯಾರೂ ಕೂಡ ಡಯಟು ಮತ್ತು ವ್ಯಾಯಾಮ ಅಂತೇಳಿ ಈ ಥರ ಇವತ್ತಿನ ಏನು ಯುವ ಪೀಳಿಗೆಗೆ ಒಂದು ಸವಾಲಾಗಿರತಕ್ಕಂಥದ್ದು, ಎಲ್ಲರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅವರವರ ಜೀವನ ಅಳವಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಕನ್ನಡ ಚಿತ್ರರಂಗಕ್ಕೆ ವೆರಿ ಬ್ಯಾಡ್ ಟೈಮ್. ಈ ಎರಡೆರಡು ವರ್ಷಕ್ಕೂ ಒಂಥರ ದೇವರು ಬ್ಲ್ಯಾಂಕ್ ಮಾಡ್ತೇನೆ. ನಾನು ವಿಧಿ ಸರ್ ಜೊತೆ ಕಾಸಿನ ಸರ ಮತ್ತು ಕೊಂಡಾಣ ಅನ್ನೋ ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದೆ. ಯೂಶ್ವಲಿ ಅವರು ಮ್ಯಾಮ್ ಜೊತೆ, ಸ್ಪಂದನ ಮ್ಯಾಮ್ ಜೊತೆ ಎಲ್ಲ ಬಾಂಡಿಂಗ್ ಹೇಳ್ಕೊಳ್ಳೋರು. ನಾನು ಅವಾಗ ನಾನು ನನ್ನ ವೈಫ್ ಎಲ್ಲ ಶೇರ್ ಮಾಡ್ತಿದ್ದಾಗ ತುಂಬ ಕಾಮನ್ ಥಿಂಗ್ಸ್ ಅಂದರೆ ಒಬ್ಬರು ಅಷ್ಟು ದೊಡ್ಡ ಸ್ಟಾರು ಅಂದರೆ ಅವರ ಬಾಂಡಿಂಗ್ ಎಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ವಿಜಿ ಸರು ಮತ್ತು ಶೌರ್ಯ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ದೇವರು ಸ್ಟ್ರೆಂತ್ ಕೊಡಲಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ಎಮೋಷನಲ್ಲು. ಥ್ಯಾಂಕ್ ಯು. ಸಾರಿ. ರಾಘುಗೆ ಹೆಂಡತಿ ಅಂದರೆ ಎಷ್ಟು ಪ್ರೀತಿ ಅಂತ ನಂಗೆ ಗೊತ್ತು. ಸೊ ಹಾಗಾಗಿ ಅವರ ಕುಟುಂಬಕ್ಕೆ, ಮಗನಿಗೆ, ರಾಘುಗೆ ಶಕ್ತಿ ಕೊಡಲಿ. ತುಂಬ ಕಷ್ಟವಾದ ಪರಿಸ್ಥಿತಿ, ಸಮಯದಲ್ಲಿ ಮಾತಾಡೋದು ಭಾರಿ ಕಷ್ಟ. ಹಾಗೂ ಮನಸ್ಸಿಗೆ ಶಾಂತಿ ಸಿಗಲಿ.